ಖುಷಿಯಾಗಿದೆ. ಶಿವಣ್ಣ ನಮ್ಮ ಪಂಚಾಯತ್ ಬಂದು ಎರಡವರು ಬೆಳಗ್ಗೆ ಪೂಜೆಯಿಂದ ಇವಾಗ ಅಷ್ಟು ಆಕ್ಟಿವ್ ಆಗಿ ನಮ್ಗೆ ಅಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಪಿಕ್ಚರ್ ಇನ್ನೆಷ್ಟು ನಮ್ಗೆ ಎನರ್ಜಿ ಬರುತ್ತೆ ಅಂತ ತಿಳ್ಕೊಳ್ಳಿ. ನಮ್ಮ ಖುಷಿ ಇಲ್ಲಿ ನಮ್ಮ ರಾಜವಿ ಶೆಟ್ಟಿ ಆಗಲಿ, ನಮ್ಮ ಡೈರೆಕ್ಟರ್ ಅರ್ಜುನ್ ಸರ್ ಆಗಲಿ, ಉಪೇಂದ್ರ ಸರ್ ಆಗಲಿ, ಆಮೇಲೆ ನಮ್ಮ ಕೌಶಲ್ ಇವರೆಲ್ಲರೂ 45ಗೆ ಬಂದು ತುಂಬ ಪಿಕ್ಚರ್ ನೋಡಿ ತುಂಬ ಖುಷಿ ಕೊಟ್ಟರು. ನನಗೆ ನನಗೆ ಆ ಅಣ್ಣ ಫೋನ್ ಮಾಡಿದ್ರು, ರೆಡ್ಡಿಯವರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ರಾತ್ರಿ ಶಕ್ತಿನೂ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ತುಂಬ ಖುಷಿಯಾಯಿತು ನಮಗೆ, ಇದು ತುಂಬ ಖುಷಿಯಾಗಿದೆ. ಇದು ಫ್ಯಾನ್ ಇಂಡಿಯಾ ಫಿಲಮ್ ಮಾಡೋಣ ಅಂತ ಹೊರಟಿದ್ದೀವಿ. ಮತ್ತು ಮಿಕ್ಕಿದ್ದು ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಇದು ಸ್ಟಾರ್ಟಿಂಗ್ ಹೆಂಗ್ ನಡೀತು ಅಂತ ಹೇಳಿದ್ರೆ, ನಾನು ಗಾಳಿಪಟ್ಟದಲ್ಲಿ ನಮ್ಮ ಪಂಚಾಯತ್ ಒಂದ್ಸರಿ ಫೋನ್ ಮಾಡೋಣ ಅಣ್ಣ ಅಂತ, ಏನು ಸರ್ ಅಂತ ಸ್ವಲ್ಪ ಶಾಂತಿಗಳ ಹೋಗಿ ಬರ್ತೀವ ಅಂತ, ಏನೋ ಊಟ ಬೇಟ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋದೆ. ನಾನು ಇಲ್ಲಿ ಶಾಂತಿಗಳಲ್ಲಿ ಊಟಕ್ಕೂ ಹೋಗ್ತಾ ಇರಲಿಲ್ಲ, ಹೋಗಿ ಪರವಾಗಿಲ್ಲ ಒಳ್ಳೆ ಊಟ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಬೇಗ ರೂಮ್ ಹಾಕ್ಕೊಂಡಿದ್ವಿ ಅಣ್ಣ ಅಂತ. ಏನು ಸರ್ ಒಳ್ಳೆ ಸ್ಟೋರಿ ಇದೆ ಕೇಳ್ತೀರ ಅಂತ. ಸರಿ ಇನ್ನೆಲ್ಲರೂ ಹೇಳಿದ್ರೆ ನಾನು ಕೇಳೋದು ಅಂತ ಕೇಳ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತಲೇ ಇದ್ದಿದ್ವಿ. ಅವರು ಆ ಸ್ಟೋರಿ ಹೇಳಿದ್ದು ಸ್ಟ್ರೈನು ಹಾಗೂ ಮ್ಯಾನೇಜರ್ಗೂ ಆದಂತ ಹೇಳ್ಬಿಟ್ಟು ಆವಾಗಲೇ ನಮ್ಗೆ ಒಂಥರ ತುಂಬ ಇಂಟ್ರೆಸ್ಟ್ ಆಯ್ತು ಅದು ಸ್ಟೋರಿ. ಆಯಿತು ಸರ್ ತೆಗೀರಿ ಸರ್ ಅಂತ ಹೇಳಿದ್ರು. ಒಂದು ವರ್ಷ ಆಯಿತು ಹಣ ಅದಕ್ಕೆ ಮಾಡೋಣ, ಇದು ಮಾಡೋಣ, ಇದು ಮಾಡ್ತಾ ಇದ್ದೀನಿ, ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಏನು ಸರ್ ಎಲ್ಲ ಥರ ನೀವು ಹೇಳ್ತಾ ಇದ್ದೀರಾ ಅಂತೇಳಿ. ಇಲ್ಲ ನಾನು ಒಂದು ಆನಿಮೇಷನ್ ಥರ ಮಾಡೋಣ. ಸರಿ ಮಾಡೋಣ ಸರ್, ಬಜೆಟ್ ನೋಡಿ. ಅವ್ರು ಕೊಟ್ಟರು ಬಜೆಟ್ ಏನಂತ, ಒಂದು ಸ್ಮಾಲ್ ಪಿಕ್ಚರ್ ತಗೋಬೋದು ಬಜೆಟ್ಗೆ ಸರ್. ಇದೆಲ್ಲ ನಾವು ಬೇಡ ಸರ್, ನೀವು ಮಾಡ್ತೀರಾ ಸರ್, ನಾನು ಯಾಕೆ ನಾನು ಮಾಡ್ತೀನಿ ಬಿಡೋಣ ಬಿಡೋಣ ಅಂದರು. ಬಟ್ ಒಂದೊಂದು ಸೀನಿಯರ್ ತೋರಿಸ್ತಾ ಇದ್ದೆ, ಅದು ಬರೀ ಬೊಂಬೆಗಳು ತೋರಿಸ್ತಾ ಇದ್ದೆ. ನನಗೇನು ಅಷ್ಟು ಅರ್ಥ ಆಗ್ತಾಯಿಲ್ಲ ಸರ್, ಈ ಬೊಂಬೆಗಳಿಗೂ ನೀವು ಪಿಕ್ಚರ್ ತೆಗಿತೀರಾ ಅಂತ. ಈ ಬೊಂಬೆಗಳಿಗೂ ನೀವು ಪಿಕ್ಚರ್ ಮಾಡ್ತೀರಾ ಸರ್, ನೀವು ಏನು ಹೇಳ್ತಾ ಇಲ್ಲ ಸರ್, ನಾನು ಇವಾಗ ನನ್ನ ಬಗ್ಗೆ ಎಲ್ಲರೂ ಗೊತ್ತು, ಮತ್ತು ನೀವು ಬಂದು ನಾನು ಏನು ಸರ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲ ನಾ ಮಾಡೋಣ ಮಾಡೋಣ ಅಂತ. ಆಮೇಲೆ ಏನೋ ಮಾಡ್ಕೊಂಡು ಹೋಗಿಬಿಟ್ಟು ಯಾಕೆ ಸಿಕ್ಕ ಜಾಸ್ತಿ ಬಂದ ಮಾತಾಡೋದು ಅಂತ ಹೇಳ್ಬಿಟ್ಟು ಹೋಗ. ಅಣ್ಣ ಫಸ್ಟ್ ಆಫ್ ಆಗಿದೆ ಅಣ್ಣ, ನೀವು ಈಗ ನೋಡ್ಬೇಡಿ, ನನ್ನ ಬ್ಯಾಕಪ್ ಬೀಜಿಂಗು ಡೈಲಾಗ್ ಎಲ್ಲ ಹಾಕಿ ನಿಮ್ಗೆ ತೋರಿಸ್ತೀನಿ. ಆವಾಗ ನೋಡೋಣ ಅಣ್ಣ, ಫಸ್ಟ್ ಒಂದು ಫಸ್ಟ್ ಆಫ್ ತೋರಿಸ್ತೀನಿ. ಆ ಫಿಲಮ್ ನೋಡಿದಾಗ ನಮ್ಮ ಇಂಟ್ರೆಸ್ಟ್ ಎಷ್ಟು ಬಂತು ಅಂದರೆ ನಮ್ಮ ಪಿಕ್ಚರ್ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇತ್ತು. ಆವಾಗ ಹಾಕೊಂಡು ಅಯ್ಯೋ ಇಲ್ಲ ಒಳ್ಳೆ ಹೇಳಿ ಸರ್, ನೀವೇನು ಮಾಡ್ತೀರ ಮಾಡಿ ಸರ್. ಆ ಫಿಲಮ್ ನೋಡಿದ್ವಿ, ಎಲ್ಲಿಗೋರ್ಗು ಸರ್ ನೀವು ನಂಬ್ತೀರ, ಕಾಫಿ ಟೀಗೂ ನಾವು ಹೋಗಿಲ್ಲ. ಆಚೆ ನೆಕ್ಸ್ಟ್ ಸೀನ್ ಏನು, ನೆಕ್ಸ್ಟ್ ಸೀನ್ ಏನು, ನೆಕ್ಸ್ಟ್ ಸೀನ್ ಏನು, ನಮ್ಗೇನಂತ ಸರ್ ಎಲ್ಲಿ ಸರ್ ಶಿವಣ್ಣನೇ ಬಂದಿಲ್ಲ, ನೀವೇನು ಸರ್ ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಣ್ಣ, ಈರಣ್ಣ ಈರಣ್ಣ ಲಾಸ್ಟ್ ಇದ್ದವ್ರಿಗೆ ಶಿವಣ್ಣ ಬಂದ ಸೀನ್ ಒಂದು ನಾನು ಹೇಳಲ್ಲ. ಯಾಕಂದ್ರೆ ಅವ್ರು ಹೇಳಿಲ್ಲ ಇವಾಗ ನಾವೇ ಬಿಲ್ಡಪ್ ಕೊಡ್ತಾರೆ ಅಂದ್ರೆ ಅವ್ರು ನಾನು ಬಿಲ್ಡಪ್ ಹೋಗಲ್ಲ ಕಟ್ಟಿರ್ತಾರೆ ಅಂತ ಹೇಳ್ತಾರೆ. ಆ ಫಿಲಮ್ ನೋಡಿ ಚೆನ್ನೈಗೆ ಬರ್ಬೇಕಂತ ಹೇಳಿದೆ ಫ್ರೆಂಡ್ಸ್ಗೆ. ಬಾಬಣ ಎಲ್ಲೂ ಇದೆ ಅಂದ್ರೆ ಸಬ್ಜೆಕ್ಟ್ ಬಂದಿಲ್ಲ, ಇದು ಯೂನಿವರ್ಸಲ್ಲು ಎಷ್ಟು ನೀಟಾಗಿ ಹೋಗಿದೆ ನೋಡಿ. ಆ ಡೈಲಾಗು ಆ ಬೊಂಬೆಗೂ ಇನ್ನೂ ಕೂರಿಸುತ್ತೆ ಮನುಷ್ಯನ ಅಟ್ಲೀಸ್ಟ್ ನಮ್ಮ 50% ಕೂರಿಸಿದೆ ಇವಾಗ ಬೊಂಬೆಗೂ. ಇನ್ನು ಎಲ್ಲರೂ ಬಂದರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು. ನಾನು ಆವಾಗ ಒಂದು ಆಚೆ ಬಂದು ಹೇಳಿದೆ ಸರ್ ಸೂಪರಾಗಿ ಮಾಡಿದ್ದೀರ, ನಾವು ಮಾಡೋ ಪ್ರಯತ್ನ ತುಂಬ ತುಂಬ ಚೆನ್ನಾಗಿದೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ, ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಬಂದು ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಅಣ್ಣ ನಿಮ್ಗೊಂದು ಥ್ಯಾಂಕ್ಸ್. 3 ಅವರಿಂದ ಇದ್ದಿದ್ದಕ್ಕೆ ಥ್ಯಾಂಕ್ಸ್.